ನಾನು ಇಲ್ಲಿ ಬ್ಯೂಟಿ ಆ್ಯಂಡ್ ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ನನ್ನ ಫಾಲೋ ಮಾಡೋದನ್ನು ಮರಿಬಿಡಿ. ಸೊ ಒಂದೊಳ್ಳೆ ಸಮ್ಮರ್ ಫೇಸ್ ಪ್ಯಾಕ್ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕೀಪ್ ಆನ್ ವಾಚಿಂಗ್. ಒಂದು ಕ್ಲೀನ್ ಬೌಲಲ್ಲಿ ಸ್ವಲ್ಪ ಬೇಸನ್ ತೊಗೊಂಡಿದ್ದೀನಿ. ಅದಕ್ಕೆ ಸೇಮ್ ಪ್ರಪೋರ್ಷನಲ್ಲಿ ಮುಲ್ತಾನಿ ಮಿಟ್ಟಿ ಆ್ಯಡ್ ಮಾಡಿಕೊಂಡು ಲಂಪ್ಸ್ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫೈನ್ ಪೌಡರ್ ಥರ ಕಾಣಿಸ್ಬೇಕು ಹಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀನಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ. ನನ್ನ ಸ್ಕಿನ್ ಟೆಕ್ಸ್ಚರ್ ಏನಾಗುತ್ತೆ ಅಂದರೆ ವೆದರ್ಗೆ ಆ್ಯಂಡ್ ಪ್ಲೇಸ್ಗೆ ಕ್ಲೈಮೇಟ್ಗೆ ತಕ್ಕಂತೆ ಚೇಂಜ್ ಆಗ್ತಾ ಇರುತ್ತೆ ಟೆಕ್ಸ್ಚರು. ಸೊ ನನ್ನ ಸ್ಕಿನ್ನ ಪೆಂಪರ್ ಮಾಡೋಣ ಅಂತ ಅಷ್ಟೇ. ಈ ಫೇಸ್ ಪ್ಯಾಕ್ನ ಫುಲ್ ಡ್ರೈ ಆಗೋವರೆಗೂ ಬಿಡಬಾರ್ದು, ಇಲ್ಲ ಅಂತಂದರೆ ಪೋರ್ಸ್ ಓಪನ್ ಆಗಿ ಚೆನ್ನಾಗಿ ಕಾಣೋದಿಲ್ಲ ಫೇಸು. ಈ ಮಿಕ್ಸ್ಚರ್ಗೆ ನಾನು ರೋಸ್ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ರೋಸ್ ವಾಟರ್ನ ಗ್ರ್ಯಾಜುವಲಿ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ನಮಗೆ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರೋ ಪೇಸ್ಟ್ ಬೇಕಾಗಿದೆ. ಫುಲ್ ಥಿಕ್ ಆಗೂ ಇರಬಾರ್ದು, ಥಿನ್ ಆಗೂ ಇರಬಾರ್ದು. ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದ್ದರೆ ನಾವು ಸೆಮಿ ವೆಟ್ ಇರುವಾಗೇ ಫೇಸ್ ವಾಶ್ ಮಾಡ್ಕೊಳ್ಬೋದು. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದರೆ ಕೇಸರ್ ಮತ್ತು ಮಿಲ್ಕ್. ರಾ ಮಿಲ್ಕಲ್ಲಿ ಕೇಸರ್ನ ಸ್ವಲ್ಪ ಹೊತ್ತು ಈ ಥರ ಬಿಡ್ತೀನಿ ಆ್ಯಂಡ್ ಮಿಲ್ಕ್ ರೆಡಿ ಆಗುತ್ತೆ. ಈ ಮಿಲ್ಕ್ನ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಸೆಮಿ ವೆಟ್ ಇರುವಾಗಲೇ ಫೇಸ್ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಫುಲ್ ಡ್ರೈ ಆಗೋವರೆಗೂ ಬಿಟ್ಟರೆ ಏನಾಗುತ್ತೆ ಅಂದರೆ ಪೋರ್ಸ್ ಎಲ್ಲ ಓಪನ್ ಆಗಿಬಿಡುತ್ತೆ. ಸಮ್ಮರಲ್ಲಿ ನಿಮ್ಮ ಸ್ಕಿನ್ನ ಪ್ಯಾಂಪರ್ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಪ್ಯಾಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ಟ್ರೈ ಮಾಡಿ ನನಗೆ ನಿಮ್ಮ ಒಪಿನಿಯನ್ ಆಗಿರ್ಬೋದು, ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಹೀಗೆ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.